ಪೋಷಕರೇ ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಆನ್ಲೈನ್ ಕ್ಲಾಸ್ ಪ್ರಾರಂಭವಾಗುವ ಸಮಯ ಇದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮ್ಮ ಮಕ್ಕಳು ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ತಮ್ಮ ಹೊಸ ಪುಸ್ತಕಗಳನ್ನು ಹೊಸ ನೋಟ್ ಬುಕ್ ಗಳನ್ನು ಹೊಸ ಬ್ಯಾಗ್ ಗಳನ್ನು ಮಾತ್ರವಲ್ಲ ಹೊಸ ಕ್ಲಾಸ್ ರೂಮ್ ಹೊಸ ಕ್ಲಾಸ್ ಟೀಚರ್ ಪಡೆದು ಶಾಲೆಗೆ ಹೋಗಿ ಶಾಲೆಯಲ್ಲಿ ಭಾಗವಹಿಸುವ ಸಂದರ್ಭ ಇದು ಆದರೆ ಈ ವರ್ಷ ದುರಾದೃಷ್ಟವಶಾತ್ ಮಹಾಮಾರಿ ಸೋಂಕು ತಗುಲಿರುವ ಕಾರಣ ಈಗೆಲ್ಲ ಕಡೆ ಆನ್ಲೈನ್ ಕ್ಲಾಸ್ ಗಳು ಪ್ರಾರಂಭವಾಗಬೇಕು ಎಂಬ ಕೂಗು ಕೇಳಿ ಬರ್ತಾ ಇರುವ ನಿಮಿತ್ತ ಅನೇಕ ಪೋಷಕರು ಆನ್ಲೈನ್ ಕ್ಲಾಸ್ ನಲ್ಲಿ ನಮ್ಮ ಮಕ್ಕಳು ಭಾಗವಹಿಸೋದು ಹೇಗೆ ಎಂಬ ಪ್ರಶ್ನೆಯನ್ನು ನನಗೆ ಕೇಳಿದ್ದಾರೆ ಈ ಸಂದರ್ಭದಲ್ಲಿ ಒಂದೆರಡು ಮಾರ್ಗಸೂಚಿಗಳನ್ನು ನಾನು ಪೋಷಕರಿಗೆ ನಾನು ನೀಡಲಿಕ್ಕೆ ಬಯಸುತ್ತೇನೆ ಇದೇನು ನಿಮಗೆ ತಿಳಿದಿರುವಂತ ಮಾರ್ಗಸೂಚಿಗಳೇ ಆದರೂ ಕೂಡ ಸ್ವಲ್ಪ ನಿಮಗೆ ಇನ್ನೊಂದು ಸಲ ಅದನ್ನು ನೆನಪಿಗೆ ತಂದು ನಮ್ಮ ಮಕ್ಕಳು ಈ ಆನ್ಲೈನ್ ಕ್ಲಾಸ್ ನಲ್ಲಿ ಹೇಗೆ ಭಾಗವಹಿಸುವುದು ಎಂಬುದರ ಬಗ್ಗೆ ಚುಟುಕಾಗಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಪೋಷಕರೇ ಮೊದಲನೆಯದಾಗಿ ಆನ್ಲೈನ್ ಕ್ಲಾಸ್ ನಡೆಯಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ರಿಲಯಬಲ್ ಇಂಟರ್ನೆಟ್ ಖಂಡಿತವಾಗಿ ಇರಬೇಕು ಇಂಟರ್ನೆಟ್ ಇಲ್ಲದಿದ್ರೆ ಯಾವ ಕ್ಲಾಸ್ ಅನ್ನು ಕೂಡ ಮಾಡಲಿಕ್ಕೆ ಆಗಲ್ಲ ನಿಮ್ಮ ಮಕ್ಕಳು ಯಾವ ಕ್ಲಾಸ್ ನಲ್ಲೂ ಭಾಗವಹಿಸಲಿಕ್ಕೆ ಆಗಲ್ಲ ಎರಡನೇದಾಗಿ ಅದಕ್ಕೆ ಗ್ಯಾಜೆಟ್ಸ್ ಬೇಕು ಅಂದ್ರೆ ಕಂಪ್ಯೂಟರ್ ಆಗಿರಬಹುದು ಟ್ಯಾಬ್ ಆಗಿರಬಹುದು ಅದೇನು ಇಲ್ಲದಿದ್ರೆ ಮೊಬೈಲ್ ಆದರೂ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು ಮಕ್ಕಳ ಕೈಯಲ್ಲಿ ಕೊಡೋದಲ್ಲ ಅಲ್ಲಿ ಪೋಷಕರ ಜವಾಬ್ದಾರಿ ಕೂಡ ಬಹಳಷ್ಟಿದೆ ಪೋಷಕರೇ ಮೂರನೇದಾಗಿ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ಈಗಾಗಲೇ ಕೆಲವು ಕಡೆ ಆನ್ಲೈನ್ ಕ್ಲಾಸ್ ಅನ್ನು ತಗೊಂಡು ಅವರು ಹೇಳ್ತಾ ಇದ್ದಾರೆ ಮಕ್ಕಳನ್ನ ತಂದೆ ತಾಯಿಂದಿರು 15 ನಿಮಿಷದ ಮೊದಲೇ ಸಿದ್ಧವಾಗಿರುವಂತೆ ನೋಡಿಕೊಳ್ಳಬೇಕು ಅಂದ್ರೆ ಮಕ್ಕಳನ್ನ ಎದ್ದಿದ ತಕ್ಷಣ ಕ್ಲಾಸ್ ಅಲ್ಲಿ ಕೂರಿಸೋದಲ್ಲ ಅಂದ್ರೆ ಒಂದು ಟೇಬಲ್ ಹಾಕಿ ಚೇರ್ ಮೇಲೆ ಮಕ್ಕುವನ್ನ ಕೂರಿಸೋದಲ್ಲ ಬದಲಾಗಿ 15 ನಿಮಿಷದ ಮೊದಲೇ ಮಗು ಶಾಲೆಗೆ ಸಿದ್ಧವಾದ ರೀತಿಯಲ್ಲಿ ಸಿದ್ಧವಾಗಿ ಅಲ್ಲಿ ಕುಳಿತಿರಬೇಕು ನೆಕ್ಸ್ಟ್ ಪಾಯಿಂಟ್ ನಿಮ್ಮ ಮನಸ್ಸಿಗೆ ಒಂದು ಫಾರ್ಮಲ್ ಸೆಟಪ್ ಅನ್ನ ನಾವು ಅಲ್ಲಿ ಮಗುವಿಗೆ ಸಿದ್ಧ ಮಾಡಿ ಕೊಡಬೇಕು ನಾವೆಲ್ಲೋ ಒಂದು ಕಡೆ ನಮ್ಮ ಮಲಗುವ ಕೋಣೆಯಲ್ಲೋ ಊಟದ ಕೋಣೆಯಲ್ಲೋ ಮಗುವಿಗೆ ಕ್ಲಾಸ್ ಅನ್ನು ಹೇಳ್ಕೊಡ್ಲಿಕ್ಕಾಗಲ್ಲ ಅದಕ್ಕೊಂದು ಫಾರ್ಮಲ್ ಸೆಟಪ್ ಮಾಡಬೇಕು ಅಂದರೆ ಒಂದು ಒಂದು ಟೇಬಲ್ ಆಗಿರ್ಬೋದು ಒಂದು ಪುಟ್ಟ ಚೇರ್ ಆಗಿರ್ಬೋದು ಅಥವಾ ಆ ರೂಮಿನಲ್ಲಿ ಒಳ್ಳೆಯ ಬೆಳಕನ್ನು ಕೂಡ ನಾವು ಮಗುವಿಗೆ ಕೊಡುವಂತೆ ನಾವು ನೋಡ್ಕೊಳ್ಳೋಣ ನೆಕ್ಸ್ಟ್ ಪಾಯಿಂಟ್ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮಗು ಕ್ಲಾಸ್ ಅನ್ನು ಅಟೆಂಡ್ ಮಾಡುವಾಗ ನೇರವಾಗಿ ಕ್ಯಾಮ್ರಾವನ್ನೇ ನೋಡ್ತಾ ಅಥವಾ ಆ ಕ್ಯಾಮ್ರಾದಲ್ಲಿ ಏನು ಬರುತ್ತೆ ಅದನ್ನು ಗಮನಿಸ್ತಾ ಆ ವಿಡಿಯೋವನ್ನು ನೋಡುವ ಒಂದು ಜವಾಬ್ದಾರಿಯನ್ನು ಮಗುವಿಗೆ ಪೋಷಕರು ನಾವು ಹೇಳ್ಕೊಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಸಮಸ್ಯೆ ಇಲ್ಲಿ ತಲೆದೋರ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ ಮಗುವಿಗೆ ಕ್ಲಾಸ್ ನಡೆಯುವಾಗ ಪುಟ್ಟ ಮಕ್ಕಳಿಗೆ ಜಾಸ್ತಿಯಾಗಿ ಮಗು ತಿನ್ನಲಿಕ್ಕೆ ಬಯಸುತ್ತೆ ತಾಯಿ ಮಗುವಿಗೆ ಏನಾದರೂ ತಿನ್ನಲಿಕ್ಕೆ ಕೊಡ್ತಾ ಇದ್ದಾರೆ ಅಂತ ಮಗುವಿಗೆ ದಯವಿಟ್ಟು ಆ ಸಮಯದಲ್ಲಿ ತಿನ್ನಲಿಕ್ಕೆ ಏನೂ ಕೊಡಬೇಡಿ ಮಗುವನ್ನು ಕ್ಲಾಸ್ನಲ್ಲಿ ಗಮನ ವಹಿಸಲಿಕ್ಕೆ ನೀವು ನೋಡಿ ನೆಕ್ಸ್ಟ್ ಪಾಯಿಂಟ್ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು ನಮ್ಮ ಮಗು ಕ್ಲಾಸ್ ಅಟೆಂಡ್ ಆಗ್ತಿದೆ ಅಂದಾಗ ಅಲ್ಲೊಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡೋಣ ಒಂದು ವಾತಾವರಣ ಕಲಿಕೆಯ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದರೆ ಬಹುಶಃ ನಾವು ನಮ್ಮ ಮಗುವಿಗೆ ಕಲಿಸಿದ ಹಾಗೆ ನೆಕ್ಸ್ಟ್ ಮಾರ್ಗಸೂಚಿ ನಾನು ನಿಮಗೆ ಹೇಳೋದೇನು ಅಂತ ಅಂದರೆ ಆದಷ್ಟು ನಿಮ್ಮ ಮಗು ಅಲ್ಲಿ ಕುಳಿತಿದೆ ಅಂದಾಗ ಬಹುಶಃ ನೀವು ಪಕ್ಕದಲ್ಲಿ ಕುಳಿತಿರ್ಬೋದು ಅದನ್ನು ಹೊರತುಪಡಿಸಿ ಯಾವುದೇ ಶಬ್ದ ಇರಬಾರ್ದು ಯಾವುದೇ ಗಲಾಟೆ ಆಗಿರ್ಬೋದು ಅಥವಾ ಇನ್ನೊಬ್ಬರು ಯಾರೋ ಇನ್ನೊಂದು ಕಡೆ ಟಿ ವಿ ಆನ್ ಮಾಡಿರ್ಬೋದಾಗಿರ್ಬೋದು ಅಥವಾ ಯಾರೋ ಪಕ್ಕದಲ್ಲಿ ಮಾತನಾಡ್ಬೋದು ಅವೆಲ್ಲವನ್ನ ಕೂಡ ನೀವು ನಿಲ್ಲಿಸಬೇಕು ಅಲ್ಲಿ ಒಂದು ಪ್ರಶಾಂತವಾಗಿ ಮಗು ಕ್ಲಾಸ್ನಲ್ಲಿ ಭಾಗಿಯಾಗುವಂತೆ ದಯವಿಟ್ಟು ನೋಡ್ಕೊಳ್ಳಿ ಮಾತ್ರವಲ್ಲ ಮುಖ್ಯವಾಗಿ ಇಂಟರಾಕ್ಷನ್ ಮಾಡಲಿಕ್ಕೆ ಮಗುವಿಗೆ ನೀವು ಹೇಳ್ಕೊಡ್ಬೇಕು ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಅಥವಾ ಐ ಆಮ್ ಸಾರಿ ಮ್ಯಾಮ್ ಐ ಕುಡಂಟ್ ಗೆಟ್ ಇಟ್ ಹೀಗೆ ಕೆಲವು ಮ್ಯಾಜಿಕ್ ವರ್ಡ್ಸ್ ನೀವು ಮಕ್ಕಳಿಗೆ ಹೇಳ್ಕೊಟ್ರೆ ಆ ಟೀಚರೊಂದಿಗೆ ಅವರು ಸಂವಾದವನ್ನು ಬೆಳೆಸ್ಕೊಳ್ತಾರೆ ಪೋಷಕರೇ ಇವೆಲ್ಲವೂ ಕೂಡ ಸಿಂಪಲ್ ಟಿಪ್ಸ್
ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಳೋಣ. ನಮ್ಮ ಮಗುವಿಗೆ ಒಂದು ಟೈಮ್ ಟೇಬಲ್ ಮಾಡಿಕೊಳ್ಳುವಂತೆ ನಾವು ನೋಡ್ಕೊಳ್ಬೇಕು. ಶಿಕ್ಷಕರು ವಾಟ್ಸಪ್ ಮೂಲಕ ಟೈಮ್ ಟೇಬಲ್ ಕಳಿಸ್ತಾರೆ, ಆ ಟೈಮ್ ಟೇಬಲ್ ಮಗುವಿನ ಹತ್ರ ಇರಬೇಕು, ನಿಮಗೂ ಕೂಡ ತಿಳಿದಿರಲಿ, ಆಗ ಮಗು ಬಹುಶಃ ಈ ಆನ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಾತ್ರವಲ್ಲ, ನೀವು ಆ ವಾಸ್ತವ ಕ್ಲಾಸ್ ರೂಮ್, ನಿಮ್ಮ ಮನೆಯ ಒಂದು ವಾಸ್ತವ ಕ್ಲಾಸ್ ರೂಮ್, ವರ್ಚುವಲ್ ಕ್ಲಾಸ್ ರೂಮ್ ಅಂತ ಕರೀತಾರೆ, ಅದಕ್ಕೂ ನೀವು ಕೂಡ ಫೆಮಿಲಿಯರ್ ಆಗಿರ್ಬೇಕು. ಅಂದ್ರೆ ಅದರ ಸ್ಯಾಂಕ್ಟಿಟಿ, ಅವರು ಕುಳಿತುಕೊಳ್ಳುವ ಸ್ಥಳದ ಪರಿಶುದ್ಧತೆಯನ್ನ ನಾವು ತಂದೆ ತಾಯಿಯಂದಿರು ಗಮನಿಸೋಣ. ಮಾತ್ರವಲ್ಲ ಪೋಷಕರೇ, ಈ ಆನ್ಲೈನ್ ಕ್ಲಾಸ್ ನಡೆಯುವ ಸಂದರ್ಭದಲ್ಲಿ ಆ ಮಗುವಿನ ಕ್ಲಾಸ್ ಟೀಚರ್ ಆಗಿರ್ಬೋದು, ಸಬ್ಜೆಕ್ಟ್ ಟೀಚರ್ ಜೊತೆಗೆ ನೀವೊಂದು ಒಳ್ಳೆಯ ಬಾಂಧವ್ಯವನ್ನ ಬೆಳೆಸ್ಕೊಳ್ಳಿ. ಆಗ ನಿಮ್ಮ ಮಗು ಜಾಸ್ತಿ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ ನಿಮ್ಮ ಮಗುವಿಗೆ ಪ್ರೇರಣೆ ಕೊಡಿ, ಉತ್ತೇಜನ ಕೊಡಿ. ಕೆಲವು ಕಾಲ ನಾವು ಈ ಆನ್ಲೈನ್ ಕ್ಲಾಸ್ನಲ್ಲಿ ಭಾಗವಹಿಸಬಹುದೇನೋ, ಆದರೆ ಇದು ನಿರಂತರವೂ ಇರಲಿಕ್ಕಿಲ್ಲ. ಕಲಿಕೆ ಮಗುವಿನ ಮೂಲಭೂತ ಹಕ್ಕು. ಆ ಮಗುವಿನ ಮೂಲಭೂತ ಹಕ್ಕುವನ್ನು ಕಲಿತುಕೊಳ್ಳಲು ನಾವು ಮಕ್ಕಳಿಗೆ ಪ್ರೇರಣೆ ಕೊಡೋಣ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ.